ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವಾಗ ಮಧ್ಯಾಹ್ನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಹೊಸ ಫ್ರೆಶರ್ ಯೂಟ್ಯೂಬರ್ಗೆ ಕೆಲವೊಂದು ಟಿಪ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಸುಮಾರು ಜನರು ಇದ್ದಾರೆ ಹೊಟ್ಟೆ ಕಿಚ್ಚು ಪಡುವಂತಹ ಜನರು. ಸೊ ಯೂಟ್ಯೂಬಲ್ಲಿ ಸ್ವಲ್ಪ ಮೇಲೆ ಬಂತು ಅಂದರೆ ಸಾಕು, ಅದರಲ್ಲಿ ಹೊಟ್ಟೆ ಕಿಚ್ಚು ಪಡುವಂತಹ ಜನರು, ಅದ್ರ ಅವ್ರ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡಬೇಕು. ಹಾಗೆಯೇ ಕೆಲವೊಂದು ಟಿಪ್ಸ್ಗಳನ್ನು, ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡಿದ್ರೆ ಇಷ್ಟ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ, ಸೊ ಹೊಸ ಹೊಸ ಫ್ರೆಷರ್ಸ್ ಅಂದರೆ ಹೊಸ ನ್ಯೂ ಯೂಟ್ಯೂಬರ್ಸ್ಗೆ ಕೆಲವೊಂದು ಟಿಪ್ಸ್ಗಳಂದ್ರೆ ನನಗೆ ಗೊತ್ತಿರುವಂತಹ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಮೇನ್ ಆಗಿ ಏನು ಅಂದರೆ, ಇವಾಗ ಒಬ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಚಾನಲ್ ಇರುತ್ತೆ ಅವ್ರು ಕನೆಕ್ಟ್ ಆಗಿ ಅಂತ ಹೇಳ್ತಾರೆ. ಸೊ ಕನೆಕ್ಟ್ ಆಗ್ಬಿಟ್ಟು ನಾವು ಕೂಡ ಕನೆಕ್ಟ್ ಆದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಡಿಸ್ಕನೆಕ್ಟ್ ಮಾಡ್ಕೋತಾರೆ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಏನ್ ಬೇಕು, ಅವ್ರಿಗೆ ಒಂದು ನಮ್ಮ ಒಂದು ಸಪೋರ್ಟ್ ಮಾತ್ರ, ಒಂದು ಏನು ಹೇಳ್ತಾರೆ, ಒಂದು ಗಿಫ್ಟ್ ಅಥವಾ ಒಂದು ಸಬ್ಸ್ಕ್ರೈಬ್ ಮಾತ್ರ ಬೇಕಾಗಿರುತ್ತೆ. ಸೊ ನಾವು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಕೂಡ ಅಥವಾ ಮಾಡೋದೇ ಇಲ್ಲ ನಮಗೆ, ಬಟ್ ನಮ್ಮ ಸಪೋರ್ಟ್ ಅವ್ರಿಗೆ ಬೇಕು, ಅವ್ರು ಮಾತ್ರ ನಮಗೆ ಯಾವತ್ತೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಸೊ ಯಾಕೆ ಹೀಗೆ ಮಾಡ್ತಿದ್ದೀರಾ, ಯಾಕೆ ಹೀಗೆ ಮಾಡ್ತಾರೆ ಅನ್ನೋದು ಕೂಡ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಿಮ್ಮ ಕೈಯಲ್ಲಿ ಆಯಿತು ಅಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡಿ, ಆಗಿಲ್ಲ ಅಂದರೆ ಸುಮ್ಮನೆ ಇರಿ. ಅದು ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ಕೊಂಡು ನಾನು ಹೋಗ್ಬೇಕು ಕಾಂಪಿಟೇಷನ್ ಆ ಥರ ಮಾಡ್ಕೊಂಡು ಹೋಗಕ್ಕೆ ಹೋಗ್ಬಿಡಿ. ಸೊ ಸುಮಾರು ಎಕ್ಸಾಂಪಲ್ಸ್ ಕೂಡ ಇದ್ದಾವೆ, ಎಷ್ಟೊಂದು ಜನರು ಕೂಡ ಹೊಸ ಹೊಸ ಯೂಟ್ಯೂಬರ್ಸ್ ನನಗೆ ಕೇಳಿರೋ ಕ್ವಶನ್ಸ್ ಕೂಡ ಇದೆ. ಏನು ಅಂದರೆ, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನನಗೆ ಸಕ್ಸಸ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಕೇಳಿದ್ದಾರೆ ಒಬ್ಬರು. ಸೊ ಅವರಿಗೆ ಖಂಡಿತವಾಗ್ಲೂ ಇವತ್ತು ಒಂದು ವಿಷಯನ ಖಂಡಿತ ಶೇರ್ ಮಾಡ್ತೀನಿ. ಏನು ಅಂದರೆ, ಹೊಸ ಹೊಸ ಫ್ರೆಷರ್ಸ್ ಯೂಟ್ಯೂಬರ್ಸ್, ನಾನು ಕೂಡ ಯೂಟ್ಯೂಬರ್ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು, ಬಟ್ ರೆಗ್ಯುಲರ್ ಆಗಿ ವ್ಲಾಗ್ ಅಥವಾ ರೆಗ್ಯುಲರ್ ಆಗಿ ವೀಡಿಯೋಸನ್ನು ಸ್ಟಾರ್ಟ್ ಮಾಡಿದ್ದು ಹಾಕೋದಕ್ಕೆ ಅಂದರೆ ಈ 2022 ಹಾಕೋದಕ್ಕೆ ಶುರು ಮಾಡಿದ್ದೀನಿ. ನಾನು ಕೂಡ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ, ಅವಮಾನಗಳಾಗಿರ್ಬೋದು, ಏನೇನು ನೋವುಗಳನ್ನ ಎಲ್ಲರೂ ಕೂಡ ಫೇಸ್ ಮಾಡಿಕೊಂಡೆ ನಾನು ಬಂದಿರುವಂಥದ್ದು. ಸೊ ಹಾಗಾಗಿ ಏನು ಅಂದರೆ, ಕೆಲವೊಂದು ಯೂಟ್ಯೂಬರ್ಸ್ಗೆ, ಹೊಸ ಹೊಸ ಯೂಟ್ಯೂಬರ್ಗೆ ಖಂಡಿತವಾಗ್ಲೂ ಒಂದು ಏನು ನನ್ನ ಕೈಲಿ ಆಗುವಷ್ಟು ಖಂಡಿತ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅಂದರೆ, ಏನು ಹೇಳ್ತಾರೆ, ಇವಾಗ ನೋಡಿ, ನೀವು ಯಾವತ್ತೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಒಂದು ಗೋಲ್ ಅಥವಾ ಒಂದು ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಯಾರೋ ಒಬ್ರು ಹೇಳಿದ್ರು ನೀನು ಯೂಟ್ಯೂಬ್ ಏನಕ್ಕೆ ಮಾಡ್ತೀಯಾ, ನೀನು ಹಳ್ಳಿಯಲ್ಲಿದೆಯಾ, ನೀನು ಓದಿಲ್ಲ, ನಿನ್ನ ಎಜುಕೇಷನ್ ಇಲ್ಲ, ನೀನು 5ನೇ ಕ್ಲಾಸ್ ಕಲ್ತಿದ್ಯಾ, ನೀನು ಕನ್ನಡ ಓದಕ್ಕೆ ಬರಲ್ಲ ಅಂದರೆ, ಯಾವತ್ತೂ ಕೂಡ ಯಾರ ಮಾತಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಮದು ಏನಿದೆ, ನೀವು ಏನು ನಿಮಗೆ ಗೊತ್ತು, ಸೊ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ನಿಲ್ಲಿಸೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರಯತ್ನ ಸತತವಾಗಿ, ನಿಮ್ಮ ಒಂದು ಪ್ರಯತ್ನ ಇತ್ತು ಅಂದರೆ ಖಂಡಿತವಾಗ್ಲೂ ಒಂದು ದಿನ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾರೋ ಒಬ್ರು ಮೂರನೇವ್ರು ಏನೋ ಹೇಳಿದ್ರು ಅಂತ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಪ್ರಯತ್ನ ನಿಲ್ಲಿಸೋಕ್ಕೆ ಹೋಗಬೇಡಿ. ಯಾಕಂದ್ರೆ ನನಗೆ ಇದನ್ನು ಕ್ವಶನ್ನ ಕೇಳಿದ್ರು, ಸೊ ನಾನು 3 ತಿಂಗಳಾಯಿತು ಸ್ಟಾರ್ಟ್ ಮಾಡಿಬಿಟ್ಟು, ಸೊ ನನಗೆ ವ್ಯೂಸ್ ಬರ್ತಾ ಇಲ್ಲ, ಹಾಗೆಯೇ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ನಿಲ್ಲಿಸ್ಬಿಡೋಣ ಅನ್ನಿಸುತ್ತೆ, ಏನು ಮಾಡೋದು ಗೊತ್ತಿಲ್ಲ, ಸಪೋರ್ಟ್ ಇಲ್ಲ, ಪೇರೆಂಟ್ ಮನೆಯವ್ರದ್ದು ಸಪೋರ್ಟ್ ಇಲ್ಲ, ಹಾಗೆ ಹೀಗೆ. ಬಟ್ ನೀವೇನು ಮಾಡಿ ಅಂದರೆ, ನಿಮ್ಗೆ ಎಷ್ಟು ಗೊತ್ತಿದೆಯೋ, ನಿಮ್ಗೆ ಏನು ಗೊತ್ತಿದೆಯೋ ಅದ್ರ ಬಗ್ಗೆ ನೀವು ಖಂಡಿತ 4 ಜನರಿಗೆ ಶೇರ್ ಮಾಡಿ, ಖಂಡಿತ ನಿಮ್ಮನ್ನು ಇಷ್ಟಪಡ್ತಾರೆ. ಸೊ ವ್ಯೂಸ್ ಇಲ್ಲ ಅಂತ ಯಾವತ್ತೂ ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ಕೆಲವರು ಗಿಫ್ಟ್ ಹೋಗುತ್ತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾ ಇದೆ ಅಂತಲೂ ಕೂಡ ತುಂಬ ಸುಮಾರು ಜನರು ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟೋ ಜನರು ಇದ್ದಾರೆ, ಅವ್ರವ್ರಿಗೆ ಮಾತ್ರ ಏನು ಮಾಡ್ತಾರೆ, ಅವ್ರವ್ರಿಗೆ ಹೆಲ್ಪ್ ಆಗಬೇಕು, ಅವರವರ ಒಂದು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋರು ಕೂಡ ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಸೊ ಏನು ಮಾಡ್ತಾರೆ ಅಂದ್ರೆ, ಅವ್ರವ್ರಿಗೆ ಒಂದು ನಮ್ಮಿಂದ ಹೆಲ್ಪ್ ಆಗಬೇಕು, ನಮ್ಮಿಂದ ಒಂದು ಸಬ್ಸ್ಕ್ರೈಬ್ ಒಂದು ಗಿಫ್ಟ್ ಬೇಕು ಅಂದರೆ ಮಾತ್ರ ನಮ್ಮನ್ನು ಮಾತಾಡಿಸೋದಾಗಿರ್ಬೋದು, ಸುಮಾರು ಜನ ಇರ್ತಾರೆ. ಬಟ್ ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಏನು ಗಿಫ್ಟ್ಗಳು ಲೆಸ್ ಆಗುವಂಥದ್ದು, ಆ್ಯಡ್ ಆಗುವಂಥದ್ದು ಆಗ್ತಾನೆ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋದೆ, ನೀವು ಶುರು ಮಾಡಿರುವಂತಹ ಒಂದು ಜರ್ನಿನ ಯಾವತ್ತೂ ಡಿಸ್ಕಂಟಿನ್ಯೂ ಮಾಡಬೇಡಿ. ಸೊ ಏನು, 1 ಬೈ 1 ಸ್ಟೆಪ್ ಹತ್ಕೊಂಡು ಹೋಗಿ. ಸೊ ಯಾವತ್ತೂ ಒಂದು ದಿನ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ನೀವು ಯಾವತ್ತೂ ಕೂಡ ಯೂಟ್ಯೂಬರ್ ಆಗಿರಲಿ, ಯಾರೇ ಆಗಿರಲಿ, ಬಟ್ ನೆಗೆಟಿವ್ ಅನ್ನೋತಹ ಥಾಟನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸು ಅಂತದ್ದು ಸಿಗೋದಿಲ್ಲ. ಯಾಕಂದ್ರೆ ಅನ್ಸುತ್ತೆ ಏನಾಗುತ್ತೆ, ಕೆಲವ್ರಿಗೆ ಏನಾಗುತ್ತೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಫ್ರೆಂಡ್ಸ್ ಅಂದರೆ ಅವ್ರನ್ನ ದೂರ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಕೂಡ ನಡೆಯುತ್ತೆ. ಸೊ ಅದೇನಾಗುತ್ತೆ ಅಂದರೆ, ಓ ಇವಳು ಒಂದು ಸ್ವಲ್ಪ ಏನೋ ಒಂದು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಅಚೀವ್ ಮಾಡ್ತಾ ಬರ್ತಾ ಇದ್ದೀವಿ ಅಂದಾಗ ಎಷ್ಟೊಂದು ಜನರಿಗೆ ಹೊಟ್ಟೆ ಕಿಚ್ಚಾಗುವಂಥದ್ದು ಇದ್ದೇ ಇರುತ್ತೆ. ಸೊ ಯೂಟ್ಯೂಬಲ್ಲಿ ಒಬ್ಬ ಯೂಟ್ಯೂಬರ್ ಆಗಿ ಅವನು ಸಕ್ಸಸ್ ಪಡಿಬೇಕು, 1000 ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಆ ಯೂಟ್ಯೂಬರ್ಗೆ ಗೊತ್ತಿದೆ. ಅದರಲ್ಲೂ ಕೂಡ 4000 ಅವರ್ ವಾಚ್ ಅವರ್ನ ಕಂಪ್ಲೀಟ್ ಮಾಡೋಂಥದ್ದೇ ನೋಡಿ, ಅದು ದೊಡ್ಡ ಟಾಸ್ಕ್ ಅದು. ಸೊ ಅದೆಲ್ಲ ಗೊತ್ತಿಲ್ಲದೇನು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವಳಿಗೇನು ಮನೇಲಿ ಕೆಲಸ ಇಲ್ಲ, ಹಾಗಾಗಿ ಏನೇನೋ ಮಾತಾಡೋಂಥ ನೆಗೆಟಿವ್ ಥಾಟ್ಸ್ಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಸೊ ಯಾವತ್ತು ಕೂಡ ಅದಕ್ಕೆ ಖಂಡಿತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಬ್ಬ ಏನು ನೀವೇನೋ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ಬೇರೆಯವ್ರ ಮಾತಿಗೆ ಯಾವುದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ
ನಿಮ್ ಅದೇ ನಾನು ಎಲ್ಲರಿಗೂ ಹೇಳುತ್ತೆ, ನಿಮ್ ಕೈಯಲ್ಲಿ ಆಯ್ತು ಅಂದ್ರೆ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ. ಅದ್ಬಿಟ್ಟು ನಿಮ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೀವು ಆ ಚಾನಲ್ ಹೋಗಿ ಡಿಸ್ಕನ್ ಏನು ಮಾಡೋದು ಏನು ಹೇಳ್ತಾರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಪಾಪ ಎಷ್ಟೊಂದು ಜನರು 1000 ಸಬ್ಸ್ಕ್ರೈಬರ್ ಒಂದು ಒಬ್ಬ ಏನಿರ್ತಾರೆ ಯೂಸರ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಮಾಡಕ್ಕೆ ಹೋಗ್ಬಿಡಿ. ನನಗೂ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ರೀತಿ ಆಗುವಂಥದ್ದು. ಸೊ ಏನು ಗಿಫ್ಟ್ ಲೆಸ್ ಆಗುವಂಥದ್ದು ಸುಮಾರು ಜನರಿಗೆ ಪಾಪ ಎಷ್ಟೋ ಕಷ್ಟಪಡ್ತಾರೆ. 100 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿಸೋದೇ ತುಂಬಾ ದೊಡ್ಡ ಟಾಸ್ಕ್ ಆಗಿರುತ್ತೆ. ಅದರಲ್ಲಿ ನೀವು ಏನು ಮಾಡ್ತಾ ಹೋಗ್ತೀರಾ, ಕೆಲವರು ಹೊಟ್ಟೆ ಕಿಚ್ಚಿಂದನೇ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಸೊ ನಿಮ್ಮ ಕೈಲಾಯ್ತು ಅಂದರೆ ಸಪೋರ್ಟ್ ಮಾಡಿ, ಯಾವತ್ತೂ ಕೂಡ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬಿಡಿ ಯಾರಿಗೂ ಕೂಡ. ಸೊ ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ ಆಗಿರಲಿ ಯಾರೇ ಆಗಿರಲಿ ಅವ್ರು ತುಂಬ ನೋವಿಂದ ಬಂದಿರ್ತಾರೆ. ಸೊ ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಅವ್ರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಅವರ ಬ್ಯಾಕ್ಗ್ರೌಂಡ್ ಕೂಡ ತುಂಬಾ ಕಷ್ಟದಿಂದ ಬಂದಿರುತ್ತೆ. ಸೊ ಅಂಥವ್ರಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ